ಎಲ್ಲೋದ್ರು ಸ್ಟೀಮ್ ಮೇನ್ ಇಂಪಾರ್ಟೆಂಟ್ ಓಕೆ ಸೋಷಿಯಲ್ ಅಂತ ಬಂದಾಗ ಆರ್ಟ್ಸ್ ಬರ್ತದೆ ಸೈನ್ಸ್ ಅಂತ ಬಂದಾಗ ಸೈನ್ಸ್ ಹೇಳಿದ್ನಲ್ಲ ಮ್ಯಾಥಮೆಟಿಕ್ಸ್ ಈಗ ನೆಕ್ಸ್ಟ್ ನೀವು ಯಾವುದೇ ನೆಕ್ಸ್ಟ್ ಏನೇ ಮಾಡ್ಬೇಕಂದ್ರೆ ನಿಮಗೆ ಈ ನಾಲ್ಕು ಸ್ಟೀಮ್ ಬೇಸಿಸ್ ಮೇಲೆ ಹೋಗಬೇಕಾಗುತ್ತೆ ಅದು ಬಿಟ್ಟು ಬೇರೆ ಆಪ್ಷನ್ಸ್ ಅಷ್ಟೇನು ಯಾರು ಚೂಸ್ ಮಾಡೋದಿಲ್ಲ ನಿಮ್ದು ಪ್ಯಾಷನ್ ಒಂದು ಬಿಟ್ಟು ಪ್ಯಾಷನ್ ಅಂದ್ರೆ ಈಗ ನಾನು ಹಾಡು ಹೇಳ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂಥದಕ್ಕೆಲ್ಲ ಜಾಸ್ತಿ ಹೋಗೋದಿಲ್ಲ ಅಲ್ಲಿ ಅದನ್ನು ಅದನ್ನೊಂದು ಬಿಟ್ಟು ಮತ್ತೆಲ್ಲದೂ ಸ್ಟೀಮ್ ಮೇಲೆ ಇರ್ತದೆ ಓಕೆ ಸ್ಟೀಮ್ initiates are intended to prepare students for future work roles enable them to develop creativity innovations leadership and critical thinking this team en maartade andre nimge creativity innovation leadership neevu enadru tayar maartidre science andre ashte alla science alli en maartare ond innovation nadthide innovation andre samshodhane enadru ond samshodhane avishkara avishkara hoddu okay ಸರಿ ಹೇಳಿದಂಗೆ ಆವಿಷ್ಕಾರ ಓಕೆ ಅದೆಲ್ಲ ಇರ್ತದೆ ಹೌದಾ ನಿಮ್ದು ಈ ಸ್ಟೀಮ್ ಅನ್ನೋದು ಏನ್ ಮಾಡ್ತದೆ ನಿಮ್ಗೆ ಕ್ರಿಯೇಟಿವಿಟಿ ಲೀಡರ್ಶಿಪ್ ಕ್ವಾಲಿಟಿ ಇವಾಗ ಏನಾದ್ರು ಮಾಡ್ಬೇಕಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರ್ಬೇಕು ಹೌದಾ ಲೀಡರ್ಶಿಪ್ ಕ್ವಾಲಿಟಿ ಇದ್ರೆ ಎಲ್ಬೇಕಾದ್ರೆ ನಾವು ಹೋಗಿ ಏನಾದ್ರು ಸಾಧನೆ ಮಾಡ್ಬೋದು ಹೌದಾ ನರೇಂದ್ರ ಮೋದಿ ಅವರಾಗಿರ್ಬೋದು ಅದೆಲ್ಲ ಒಳ್ಳೆ ಲೀಡರ್ಶಿಪ್ ಅಲ್ವಾ ಹೌದಲ್ವಾ ಆತರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡ್ತದೆ ಮತ್ತೆ ನಿಮ್ದು ಕ್ರಿಯೇಟಿವಿಟಿ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದು ಆತರ ಕ್ರಿಯೇಟಿವಿಟಿನ ಎನ್ಹಾನ್ಸ್ ಮಾಡ್ತದೆ ಓಕೆ ಓಕೆ critical thinking will serve them in future idu nim future ge thumba use aagutade stem education also stresses the fact that these subjects are all integrated with many real world things iga naavu ill en ottivi o naavu odidmele namage kelsa sigidmele allindu vatavaranane bere tar irutade hodalva naavu ill en ottivi adu swalpa na kelsa maadide irabodu illa kelsa bandru barabodu naavu aa real world entity ivage alli enadru ond problem bandaga naavu henge solve maadbeku adu sa stem heli kodutade okay One quick and effective way to think about how STEAM subjects combine together is to think of virtual reality or augmented reality dressing room which allows people to try clothes in digital environment okay ಈಗ ನೀವು Amazon ಅಲ್ಲೆಲ್ಲ ಬಟ್ಟೆ ತಗೊಳ್ತೀರಾ okay ಈ ಆನ್ಲೈನ್ ಶಾಪಿಂಗ್ ನಲ್ಲಿ ಬಟ್ಟೆ ತಗೊಳ್ತೀರಾ ಹೌದಾ ತಗೊಳ್ತೀರಲ್ಲ ನೀವು ಅದೇ ತರ ನೀವು ಒಂದು ಪ್ರಿಸ್ಕ್ರಿಪ್ಷನ್ ಓದ್ತೀರಾ ಅದನ್ನ ನೋಡಿ ಯಾವ ತರ ಬಟ್ಟೆ ಬೇಕು ಅದನ್ನ ಚೂಸ್ ಮಾಡಿ ಆರ್ಡರ್ ಮಾಡ್ತೀರಾ ಹೌದಾ ಅದೇ ಈಗ ಅದೇ ಈಗ ನಿಮ್ಗೆ ಸ್ವಲ್ಪ ದಿವಸ ಆದ್ಮೇಲೆ ಈ ತರ ಬಟ್ಟೆ ಎಲ್ಲ ನಾರ್ಮಲ್ ಆಗಿ ಅಂಗಡಿಗೆ ಹೋಗಿ ತಗೊಳ್ಳೋದಕ್ಕೂ ಬೇರೆ ಇರುತ್ತೆ ಆನ್ಲೈನ್ ಅಲ್ಲಿ ಇದು ಮಾಡೋದ್ರೂ ಬೇರೆ ಇರುತ್ತೆ ಹೌದಾ ಮತ್ತೆ ಡಿಜಿಟಲ್ ಎನ್ವಿರಾನ್ಮೆಂಟ್ ಅದೆಲ್ಲ ಯಾವ್ದ್ರಿಂದ ಪಾಸಿಬಲ್ ಈಗ ನೀವು ಅಮೆಝಾನ್ ಬಟ್ಟೆ ತಗೊಳ್ತಾ ಅದೆಲ್ಲ ಯಾವ್ದ್ರಿಂದ ಪಾಸಿಬಲ್ ನಿಮ್ಗೆ ಡಿಜಿಟಲ್ ಟೆಕ್ನಾಲಜಿ ಡಿಜಿಟಲ್ ಎನ್ವಿರಾನ್ಮೆಂಟ್ ಓಕೆ ಮತ್ತೆ ನೀವು ಗೇಮ್ಸ್ ಎಲ್ಲ ಆಡ್ತೀರಾ ಅದರಿಂದ ಹೌದಲ್ವಾ ಪಬ್ಜಿ ಆಡ್ತಿರಲ್ಲ ಎಲ್ಲರೂ ಪಬ್ಜಿ ಫ್ರೀ ಫೈರ್ ಇಷ್ಟೆಲ್ಲ ಸುಳ್ಳಿ ನಾವು ಸರ್ ಈ ಪೇಜ್ ಅಲ್ಲಿ ಬಿದ್ದು ಬಂದವರೇ ಪಬ್ಜಿ ಈಗ ಯಾರು ಗೇಮ್ಸ್ ಆಡೋದಿಲ್ವಾ ಗೊತ್ತಾಗದೆ ವಾಪಸ್ ಡಿಜಿಟಲ್ ಎನ್ವಿರಾನ್ಮೆಂಟ್ ವೈ ದ ವರ್ಚುವಲ್ argument reality and dressing room itself will need to relevant technology and will need to be programmed or engineered creative people will also require design the clothes in the first place adhe ene madidru first design maadi adana jarige okay okay dear so steam andre enu ಸೈನ್ಸ್ ಬಗ್ಗೆ ನೋಡೋಣ ಓಕೆ ಸ್ಟೀಮ್ ಅಂತ ಬಂದಾಗ ಬರ್ಕೊಂಡು ಎಸ್ ಅಂತ ಹೇಳಿದ್ರೆ ಏನು ಗ್ರಾಜುಯೇಷನ್ ಬರ್ಕೊಂಡ್ರೆ ಎಸ್ ಟಿ ಇ ಎಂ ಎಸ್ ಅಂತ ಹೇಳಿದ್ರೆ ಸೈನ್ಸ್ ಸರ್ ಟಿ ಬರ್ಕೊಂಡ್ರೆ ಟಿ ಅಂತ ಹೇಳಿದ್ರೆ ಟೆಕ್ನಾಲಜಿ ಬರ್ಕೊಳ್ಳಿ
ಸೈನ್ಸ್ ಆಯ್ತು ಈಗ
ಈಗ ಟೆಕ್ನಾಲಜಿ ಟೆಕ್ನಾಲಜಿ ಈಗ ಏನೇ ಮಾಡಬೇಕಂದ್ರೆ ಈಗ ಟೆಕ್ನಾಲಜಿ ನೀವು ಈಗ ಕೂತ್ಕೊಂಡು ಇದನ್ನ ನೋಡ್ತಾ ಇದ್ದೀರಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಟೆಕ್ನಾಲಜಿ ಓಕೆ Technology related skills are increasingly in demand through information technology. For example, it's a fundamental part of almost any organization you can think of, and even education itself is becoming increasingly reliant on the use of various edtech solutions, either in the classroom or the facilities remote learning areas. Iga technology ನಾವು ಟೆಕ್ನಾಲಜಿ ಯೂಸ್ ಮಾಡೋರು ಎಷ್ಟೇ ಇರಲಿ ಅದಂತೂ ಕಮ್ಮಿ ಆಗೋದಿಲ್ಲ ಓಕೆ ಟೆಕ್ನಾಲಜಿಗೆ ಡಿಮ್ಯಾಂಡ್ ತುಂಬಾ ಉಂಟು ಓಕೆ ಎಲ್ಲೇ ಹೋದ್ರು ಟೆಕ್ನಾಲಜಿ ಇದ್ದೇ ಇದೆ ಹೌದಾ ಏನೇ ಮಾಡ್ಬೇಕಂದ್ರೆ ಟೆಕ್ನಾಲಜಿ ಬೇಕೇ ಬೇಕು ಹೌದಾ ಫಾರ್ ಎಕ್ಸಾಂಪಲ್ ಐಟಿ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಓಕೆ ನೆಕ್ಸ್ಟ್ ಏನೇ ಮಾಡ್ಬೇಕಂದ್ರೆ ಟೆಕ್ನಾಲಜಿ ಇಲ್ಲ ನೀವು ಇಂಜಿನಿಯರ್ಸ್ ಆಗೋ ಪ್ಲಾನ್ ಯಾರ ಹತ್ರ ಇದೆ ಮಾತಾಡಿಲ್ಲ ಇಂಜಿನಿಯರ್ ಹೌದಾ ಏನೇ ಮಾಡ್ಬೇಕಂದ್ರು ಟೆಕ್ನಾಲಜಿ ಬೇಕು ಹೌದಾ ಇಂಜಿನಿಯರ್ಸ್ ಆಗಿರ್ಬೋದು ಏನೇ ಮಾಡಿದ್ರು ಟೆಕ್ನಾಲಜಿ ಬೇಕು ಓಕೆ ಎಡ್ಯುಟೆಕ್ ಸೊಲ್ಯೂಷನ್ಸ್ ಅಂದ್ರೆ ಎಡ್ಯುಟೆಕ್ ಅಂದ್ರೆ ಏನು ಈಗ ನೀವು ಎಜುಕೇಶನ್ ನಲ್ಲಿ ಟೆಕ್ನಾಲಜಿ ಯೂಸ್ ಮಾಡೋದನ್ನೇ ಎಡ್ಯುಟೆಕ್ ಅಂತಾರೆ ಹೌದಲ್ವಾ ಇವತ್ತು ಕುತ್ಕೊಂಡು ಪ್ರೊಜೆಕ್ಟ್ ಎಲ್ಲ ನೋಡ್ತಾ ಇದ್ದೀರಾ ಹೌದಾ ನೆಕ್ಸ್ಟ್ ನಿಮ್ಗೆ ಕೊರೋನಾ ಬಂದಾಗ ನೀವೆಲ್ಲ ಏನ್ ಮಾಡ್ತಿದ್ರಿ ಆನ್ಲೈನ್ ಕ್ಲಾಸ್ ಎಡ್ಯುಟೆಕ್ ಓಕೆ Then the technology also links very clearly with the other STEM fields. For example, the strong links between science and technology can be clearly seen in the fields like data science, cyber security. Okay, data science, cyber security are technology only include after that. Data science and then you WhatsApp use multi lab. ಅದ್ರ ನಿಮ್ಗೆಲ್ಲ ಗೊತ್ತೇ ಇದೆ ವಾಟ್ಸ್ಆಪ್ ಅಲ್ಲಿ ಏನೇನು ಇರ್ತದೆ ಡಾಟಾ ಇರ್ತದೆ ಅದು ಯಾರು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಅದನ್ನ ಡಾಟಾ ಸೈನ್ಸ್ ಅಂತ ಹೇಳ್ತಾರೆ ಓಕೆ ಓಕೆ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಗೊತ್ತಿದೆ ಅಲ್ಲ ಗೊತ್ತಿದ್ಯಾ ಇವಾಗ ನಿಮ್ಗೆ ಏನಾದ್ರು ಫ್ರಾಡ್ ಆಗ್ತದೆ ವಾಟ್ಸ್ಆಪ್ ಅದರಲ್ಲಿ ಇದರಲ್ಲಿ ಅದಕ್ಕೆ ಮೇನ್ ಅದು ತರ ಒಂದು ಪೊಲೀಸ್ ಫೋರ್ಸ್ ಇದ್ದಂಗೆ ಅದು ಸಹ ಅದು ಗವರ್ಮೆಂಟ್ ಅಂಡ್ರೋಲ್ ಮಾಡ್ತಾರೆ ಸೈಬರ್ ಸೆಕ್ಯೂರಿಟಿ ಅಂತ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಹೌದಾಗ ಗೊತ್ತಾಯ್ತಾ A growing number of technology-based careers require the kind of creative thinking taught in the art, while other will require numerical skills. Okay? Because technology is only in the end, we can learn normally creative thinking. You have to think about it, other may be technology. You have to think about numerical skills, you have to think about sentences. Okay? ಇದರಲ್ಲಿ ನಿಮಗೆ ಬೇರೆ ತರ ಬೇರೆ ತರ ನಿಮಗೆ ನ್ಯೂಮರಿಕಲ್ ಮ್ಯಾಥ್ಸ್ ಬೇಕಿರ್ಬೇಕಂತ ಏನು ಇಲ್ಲ ನಿಮ್ಗೆ ನೀವು ಹಿಂಗ್ ಥಿಂಕ್ ಮಾಡ್ತೀರಾ ನಿಮ್ ಥಿಂಕಿಂಗ್ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಆಗ್ತೀರಾ ಓಕೆ ಓಕೆ ಅಸೈಡ್ ಫ್ರಮ್ ಲರ್ನಿಂಗ್ ಹೌ ಟು ಥಿಂಕ್ ಸೈಂಟಿಫಿಕಲಿ ಇಟ್ಸ್ ಆಲ್ಸೋ ಯೂಸ್ಫುಲ್ ಸ್ಟೂಡೆಂಟ್ಸ್ ಟು ಗೇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಓಕೆ ಈಗ ಸ್ಟೀಮ್ ಅಲ್ಲಿ ಸೈನ್ಸ್ ಆಯ್ತು ನೆಕ್ಸ್ಟ್ Engineering in STEAM education is of growing importance due to the sheer demand for engineers worldwide. Okay, engineers ಗೆ ತುಂಬಾ ಡಿಮ್ಯಾಂಡ್ ಉಂಟು ಅದೇ ಹೇಳ್ತಾರೆ ಕೆಲಸ ಸಿಗುದಿಲ್ಲ ಹಾಗೆ ಹೇಗೆ ಅಂತ ಬಟ್ ತುಂಬಾ ಡಿಮ್ಯಾಂಡ್ ಉಂಟು ಆ ಕೆಲಸಕ್ಕೆ ಅವರು ಅರ್ಹರಾಗಿರುವುದಿಲ್ಲ ಅಷ್ಟೇ ಓಕೆ engineers worldwide all of the STEAM education fields science technology are included within the concept because of their perceived importance and question of What is STEAM education can largely be answered emphasizing their value in teaching transferable life skills, assisting with cognitive development and teaching useful concepts. Okay? Engineering andre yeni irudilla ondu short form alli helbekandre ondu demand ivaga ninge yenadru ondu yarige ninge yenadru ondu product bekagirutte aa product adu demand okay ಅವನು ಒಂದು ಡಿಮ್ಯಾಂಡ್ ಇರ್ತಾನೆ ಆ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡೋಕೆ ಇಂಜಿನಿಯರಿಂಗ್ ಯೂಸ್ ಆಗುತ್ತೆ ಈ ಪ್ರೋಸೆಸ್ ಇಟ್ಸ್ ಕಾಲ್ಡ್ ಅಸ್ ಇಂಜಿನಿಯರಿಂಗ್ ಯಾರು ಮಾಡ್ತಾರೆ ಆ ಡಿಮ್ಯಾಂಡ್ ನ ಯಾರು ಸಪ್ಲೈ ಮಾಡ್ತಾರೆ ಇಸ್ ನೋನ್ ಆಸ್ ಇಂಜಿನಿಯರ್ಸ್ ಓಕೆ ದೆನ್ ಇಂಜಿನಿಯರಿಂಗ್ ಇಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ ರಿಲೆವೆಂಟ್ ಇನ್ ರ್ಯಾಪಿಡ್ ಡೆವಲಪಿಂಗ್ ವರ್ಲ್ಡ್ ವಿತ್ ರೀಸೆಂಟ್ ಇಯರ್ಸ್ ಸೀಯಿಂಗ್ ಅ ಶಾರ್ಪ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಫಾರ್ ಇಂಜಿನಿಯರಿಂಗ್ ಸ್ಕಿಲ್ಸ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬೀರಿದೆ ಅದೇ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಟೈಪ್ಸ್ ಇರ್ತವೆ ಯಾವ್ಯಾವ ಟೈಪ್ ನೀವು ಟೆಕ್ನಾಲಜಿ ಬೇಸಿಸ್ ಮೇಲೆ ನಾವು ನಿಮ್ಗೆ ಯಾವ್ಯಾವ ಟೈಪ್ಸ್ ಅಂದ್ರೆ ಅದರ ಬಗ್ಗೆ ಒಂದು ವ್ಯೂಸ್ ಕೊಡ್ತೇವೆ ಓಕೆ ಇಂಜಿನಿಯರಿಂಗ್ ಅಂದ್ರೆ ಗೊತ್ತಲ್ಲ ಒಂದು ಡಿಮ್ಯಾಂಡ್ ಇರುತ್ತೆ ಅದನ್ನ ಯಾರಾದ್ರೂ ಸಪ್ಲೈ ಮಾಡ್ತಾರೆ ಸಪ್ಲೈ ಮಾಡೋರ್ನ ಏನಂತಾರೆ ಇಂಜಿನಿಯರ್ಸ್ ಅಂತ ಅಂತಾರೆ ಹೋಲ್ ಪ್ರೊಸೆಸ್ ನ ಇಂಜಿನಿಯರಿಂಗ್ ಅಂತ ಅಂತಾರೆ ಓಕೆ ನಿಮ್ಗೆ ಏನಾದ್ರೂ ಒಂದು ಪ್ರಾಡಕ್ಟ್ ಬೇಕಾಗಿತ್ತು ಹೌದಲ್ಲ ನಿಮಗೆ ಒಂದು ಮೊಬೈಲ್ ಬೇಕು ನಿಮ್ಗೆ ಈ ತರ ಫೀಚರ್ಸ್ ಮೊಬೈಲ್ ಬೇಕು ಹೌದಾ ಅದರ ಬೇಸಿ ಅದ್ರ ತುಂಬಾ ಬೇಸಿಸ್ ಇರುತ್ತೆ ಓಕೆ ನೆಕ್ಸ್ಟ್ ಆರ್ಟ್ ದ ಆರ್ಟ್ ಏಮ್ಸ್ ಟು ಟೀಚ್ ಸ್ಟೂಡೆಂಟ್ಸ್ ದ ವ್ಯಾಲ್ಯೂ ಆಫ್ ಕ್ರಿಯೇಟಿವಿಟಿ ಇನ್ನೋವೇಷನ್ ಕಮ್ಯುನಿಕೇಶನ್ ಅಂಡ್ ಕಂಟೆಂಪ್ಲೇಷನ್ ಓಕೆ ಆರ್ಟ್ಸ್ ನಿಮ್ಗೆ ಏನ್ ಟೀಚ್ ಮಾಡ್ತದೆ ಕ್ರಿಯೇಟಿವಿಟಿ
innovation, communication, mate contemplation. These skills are often in high demand within the workforce, where the creative solutions to problems are needed and where different perspectives can be useful. ಇದು ಈ ತರ ಐ ಸ್ಕಿಲ್ಸ್ ಇದೆಯಲ್ಲ, ಅದು ಈಗಿನ ಕಾಲದಲ್ಲಿ ತುಂಬಾ ಯೂಸ್ಫುಲ್ ಆಗಿದೆ. ಓಕೆ, ನಿಮ್ಗೆ ಏನಾದರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು, ಇವಾಗ ನನ್ನ ಮೈಂಡ್ ಅಲ್ಲಿ ಏನಾದರೂ ಒಂದು ಓಡ್ತಿದೆ ಅಂದ್ರೆ ಅದನ್ನ ನಾನು ಯಾವ ತರ ನಿಮ್ಗೆ ಹೇಳ್ತೀನಿ ಅದರ ಮೇಲೆ ಅದನ್ನ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಓಕೆ, ಇವಾಗ ನನ್ನ ಮೈಂಡ್ ಅಲ್ಲಿ ತಿಂಕ್ ಆಗ್ತಿದೆ, ಅದು ನಿಮ್ಗೆ ಕಮ್ಮಿ ಆಗ್ಬೇಕು ಹೌದಾ? ನಿಮ್ಗೆ ಕಮ್ಮಿ ಆಗ್ಬೇಕಂದ್ರೆ ನಾನು ಯಾವ ತರ ಹೇಳ್ತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ನೋನ್ ಆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಓಕೆ, ನೆಕ್ಸ್ಟ್ The benefits of art. The arts is an extremely broad field that encompasses a wide range of subjects, many of which have not traditionally been viewed as particularly academic. In India, power of STEAM education, geographic Ekman breaks the art down into the subcategories of fine arts. ಜಿಯೋಗ್ರಾಫಿಕ್ ಯಾಕ್ಮನ್ ಅನ್ನೋದನ್ನು ಆರ್ಟ್ಸ್ ಅನ್ನೋದು ಇರ್ಲಿ ಅಂತ ಐದು ಕ್ಯಾಟಗರೀಸ್ ಆಗಿ ವಿಂಗಡಣೆ ಮಾಡಿದ್ದಾರೆ. ಓಕೆ, ಲ್ಯಾಂಗ್ವೇಜ್ ಆರ್ಟ್ಸ್, ಫಿಸಿಕಲ್ ಆರ್ಟ್ಸ್, ಮ್ಯಾನ್ಯುವಲ್ ಆರ್ಟ್ಸ್ ಅಂಡ್ ಲಿಬರಲ್ ಆರ್ಟ್ಸ್. ಯಾವ್ದು ಈ ತರ ಒಂದು ಐದು ಆರ್ಟ್ ಇದೆಲ್ಲ ನಿಮ್ಗೆ ಅಷ್ಟೊಂದೇ ಯೂಸ್ ಯೂಸ್ ಆಗುದಿಲ್ಲ, ಜಸ್ಟ್ ಆರ್ಟ್ಸ್ ಅಲ್ಲಿ ಯಾವ ತರ ಆರ್ಟ್ಸ್ ಇರುತ್ತೆ ಅಂತ ನಿಮ್ಗೆ ಹೇಳ್ತಿರೋದು. ಓಕೆ, next, prior to the concept of STEAM, many of these subjects were not considered critical to the end goal of developing students into highly skilled citizens with the abilities and qualifications that are in demand in the workforce. Okay, ಈಗ ಈಗ ಸ್ಕಿಲ್ಸ್ ನೀವೇನೇ ಮಾಡ್ಬೇಕಂದ್ರು ಒಂದು ಸ್ಕಿಲ್ ಅಂತ, ಇವಾಗ ಟೀಚರ್ ಸ್ಕಿಲ್ ಏನು ಟೀಚ್ ಮಾಡೋದು. ಓಕೆ, ಟೀಚಿಂಗ್ ಇಸ್ ಅ ಸ್ಕಿಲ್ ಆಫ್ ಟೀಚರ್. ಓಕೆ, ಇವಾಗ ಯಾರಾದ್ರೂ ಏನಾದ್ರು ಮಾಡ್ಬೇಕಂದ್ರೆ ಅವ್ರದೊಂದು ಸ್ಕಿಲ್ ಇರ್ತದ, ಹೌದಾ? ನೀವು ಆ ಸ್ಕಿಲ್ ಮೇಲೆ ಫೋಕಸ್ ಮಾಡೋದನ್ನ ಹೇಳ್ಕೊಡೋದು. ಓಕೆ, ನೆಕ್ಸ್ಟ್, ಹಿಸ್ಟೋರಿಕಲಿ ಫೈನ್ ಆರ್ಟ್ಸ್ ಅಂಡ್ ಫಿಸಿಕಲ್ ಆರ್ಟ್ಸ್ ಹ್ಯಾವ್ ಸ್ಟ್ರಗಲ್ ಟು ಬಿ ವ್ಯೂಡ್ ಆಸ್ ಇಂಪಾರ್ಟೆಂಟ್ ವೆಕೇಶನ್ ಸಬ್ಜೆಕ್ಟ್, ಬಟ್ ದಿಸ್ ವ್ಯೂ ಹ್ಯಾಸ್ ಆಲ್ಸೋ ಚೇಂಜ್ ಟುಡೇ. ದೇರ್ ಇಸ್ ಅ ಗ್ರೇಟರ್ ಅಪ್ರಿಸಿಯೇಷನ್ ಫಾರ್ ಇಂಪಾರ್ಟೆನ್ಸ್ ಆಫ್ ಡೆವಲಪಿಂಗ್ ಕ್ರಿಯೇಟಿವ್ ಅಂಡ್ ಎಕ್ಸ್ಪ್ರೆಸಿವ್ ಸ್ಕಿಲ್ಸ್. ಓಕೆ, ಮುಂಚೆ ಎಲ್ಲ ಯಾರು ಸಹ ಆರ್ಟ್ಸಿಗೆ ಅಷ್ಟು ಒಂದು ಡಿಮ್ಯಾಂಡ್ ಇರ್ತಿರಲಿಲ್ಲ, ಬಟ್ ಈಗ ಅದಕ್ಕೂ ಸಹ ಒಳ್ಳೆ ಡಿಮ್ಯಾಂಡ್ ಉಂಟು. ಬಟ್ ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ನಿಮ್ಮ ವೇ ಆಫ್ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ದೇರ್ ಆರ್ ಮೆನಿ ಪೊಟೆನ್ಷಿಯಲ್ ಕೆರಿಯರ್ಸ್ ಆಪ್ಷನ್ಸ್ ಫಾರ್ ಪೀಪಲ್ ವಿತ್ ಡ್ರಾಯಿಂಗ್, ಪೇಂಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಸ್ಕಿಲ್ಸ್. ಓಕೆ, ಈಗ ಚಿತ್ರ ಬಿಡಿಸೋದು ಅದಕ್ಕೆಲ್ಲ ಮುಂಚೆ ಎಲ್ಲ ಅಷ್ಟೊಂದು ಇರಲಿಲ್ಲ, ಬಟ್ ಈಗ ಇವಾದ್ರೂ ಒಂದು ಹೈ ಅಂದ್ರೆ ತುಂಬಾ ಕಷ್ಟ ಪಡಬೇಕಾಗ್ತದೆ. ಓಕೆ, ಏನಾದ್ರು ಒಂದು ರೆಕಗ್ನೈಸ್ ಆಗೋಕ್ಕೆ, ಬಟ್ ಒಂದ್ಸಲ ಕ್ಲಿಕ್ ಆದ್ರೆ ನೀವು ಮುಂದೆ ಆರಾಮ್ಸೆ ನಿಮ್ ಕೆರಿಯರ್ ನ ಡೆವಲಪ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ಬೇಕಾ? ನೀವೇನೇ ಬೆಳಿಗ್ಗೆ ಎದ್ದು ಏನೇ ಮಾಡ್ಬೇಕಂದ್ರೆ ಮ್ಯಾಥ್ಸ್ ಬೇಕೇ ಬೇಕು, ಹೌದಾ? ಒಂದ್ ಪ್ಲಸ್ ಒಂದ್ ಎಷ್ಟು? ಹೌದಾ? ಏನೇ ಲೆಕ್ಕ ಮಾಡ್ಬೇಕಂದ್ರು ಮ್ಯಾಥ್ಸ್ ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ನೋಡ್ತೀರಾ, ಹೌದಾ? ಅದರಿಂದ ಮ್ಯಾಥಮೆಟಿಕ್ಸ್ ಇಂದ ಈಗ ನೋಡೋಣ. ಓಕೆ, ಫೈನಲಿ ದ ಲಾಸ್ಟ್ ಪೀಸ್ ಆಫ್ ದ ಸ್ಟೀಮ್ ಪಜಲ್ ಇಸ್ ಮ್ಯಾಥಮೆಟಿಕ್ಸ್, ಅಂಡ್ ಇನ್ ಮೆನಿ ವೇಸ್ ಇಟ್ಸ್ ಆಲ್ಸೋ ಹೆಲ್ಪ್ಸ್ ಟು ಬೈಂಡ್ ದ ಅದರ್ ಎಲಿಮೆಂಟ್ಸ್ ಟುಗೆದರ್. ಆಫ್ಟರ್ ಆಲ್, ಮ್ಯಾಥಮೆಟಿಕ್ಸ್ ಇಸ್ ನೀಡೆಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಇನ್ ದ ಫೀಲ್ಡ್ ಲೈಕ್ ಸೈನ್ಸ್, ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್, ಹೌದಲ್ವಾ? ಮ್ಯಾಥಮೆಟಿಕ್ಸ್ ಮೈನ್ ಯೂಸ್ ಆಗುತ್ತೆ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ಕೆ, ಹೌದಾ? 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 ಓಕೆ, ಮ್ಯಾಥಮೆಟಿಕ್ಸ್ ಮೈನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಕ್ಕೆ. ಈಗ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಯಾವುದೇ ಫೀಲ್ಡ್ ನಲ್ಲಿ ಸಹ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ, ಅದು ಒಂದು ಬೇಸಿಕ್. ಓಕೆ, ಏನೇ ಮಾಡ್ಬೇಕಂದ್ರು ಕೂಡ ಮ್ಯಾಥಮೆಟಿಕ್ಸ್. ಓಕೆ, ಇಟ್ಸ್ ನೆಸೆಸರಿ ಟು ಪ್ರೊವೈಡ್ ಸ್ಟ್ರಕ್ಚರ್ ಆಫ್ ಆರ್ಟ್ ಇಂಜಿನಿಯರಿಂಗ್, ವೈ ಇಟ್ ಕ್ಯಾನ್ ಆಲ್ಸೋ ಪ್ರೊವೈಡ್ ದ ನೆಸೆಸರಿ ಸ್ಟ್ರಕ್ಚರ್ ಟು ದ ಆರ್ಟ್. ಅಫ್ ಕೋರ್ಸ್, ನ್ಯೂಮರಸಿ ಇಸ್ ಆಲ್ಸೋ ಎಸೆನ್ಷಿಯಲ್ ಲೈಫ್ ಸ್ಕಿಲ್ ಮೋರ್ ಜನರಲಿ. ಈಗ ಈಗಿನ ಕಾಲದಲ್ಲಿ ಮ್ಯಾಥ್ಸ್ ಅಲ್ಲಿ ಫುಲ್ ಸ್ಟ್ರಾಂಗ್ ಇರೋನು ಇರ್ಬೇಕಾದ್ರು ಜೀವನ ಮಾಡ್ಬೋದು, ಹೌದಲ್ವಾ? ನೀವು ಲೆಕ್ಕದಲ್ಲಿ ಪಕ್ಕ ಆಗಿದ್ರೆ ನಿಮ್ಗೆ ಯಾರು ಸಹ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ನೆಕ್ಸ್ಟ್, ಒನ್ ಆಫ್ ದ ಚಾಲೆಂಜಸ್ ವಿತ್ ದ ಮ್ಯಾಥಮೆಟಿಕ್ಸ್ ಆಸ್ ಅನ್ ಅಕಾಡೆಮಿಕ್ ಸಬ್ಜೆಕ್ಟ್ ಇಸ್ ದಟ್ ಆಲ್ದೋ ಇಟ್ ಈಸ್ ವೈಡ್ಲಿ ಸೀನ್ ಆಸ್ ಬೀಯಿಂಗ್ ಅ ಕೋರ್ ಪಾರ್ಟ್ ಆಫ್ ಕರಿಕ್ಯುಲಮ್, ಮೆನಿ ಸ್ಟೂಡೆಂಟ್ಸ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಎಂಜಾಯ್. ಇದು ಈಗಿನ ಈಗ ಮ್ಯಾಥಮೆಟಿಕ್ಸ್ ಎಲ್ಲರೂ ಕಂಪಲ್ಸರಿ ಓದಲೇಬೇಕು, ಹೌದಲ್ವಾ? ಈಗ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಏನೋ ಅದು ಸುಮಾರು ಜನ ಮ್ಯಾಥ್ಸ್ ಟಫ್ ಇರುತ್ತೆ ಅಂತ ಯೋಚನೆ ಮಾಡಿರ್ತೀರ, ಹೌದಲ್ವಾ? ಟೆಂತ್ ಮಕ್ಕಳಿಗೆಲ್ಲ ಮ್ಯಾಥ್ಸ್ ಈಸಿ ಇದೆಯಾ? ಇಲ್ಲ ಅಲ್ಲ. ಓಕೆ, ಅದೇ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಡಿಫಿಕಲ್ಟ್ ಟು ಎಂಜಾಯ್. ಓಕೆ, ಅದು ತುಂಬಾ ಡಿಫಿಕಲ್ಟ್ ಆಗಿ ತೋರ್ತದೆ. ಓಕೆ, ದೇರ್ಫೋರ್ ಮೆನಿ ಸ್ಟೀಮ್ ಎಜುಕೇಶನ್ ಇನಿಷಿಯೇಟ್ಸ್ ಏಮ್ ಟು ಬೂಸ್ಟ್ ಎಂಗೇಜ್ಮೆಂಟ್ ಇನ್ ದಿಸ್ ಏರಿಯಾ ಅಂಡ್ ಎನ್ಕರೇಜ್ ಮೋರ್ ಸ್ಟೂಡೆಂಟ್ಸ್ ಟು ಕಂಟಿನ್ಯೂ ಟು ಸ್ಟಡಿ
to study the subject at college or university level. यानी कि हम ये match के अंदर अंदर है, हाँ, all match में match अंदर तो हमें basic thing, okay? अदर लिस्ट students involved आगे अंदर, हमके college मतलब university level अंदर match ना edit कर, okay? A major benefits that mathematics offer over many subjects is a universal nature, regardless of language, which opens up career possibilities all over the world. Math solve mana kinte yaad yaade language idru sir math solve mana kinte yaad language inda math solve mana kinte yen illa hodalva ha hodalva nimge kannada barthe hodalla english barthe hodu yene barthe hodu hoda ha nimge yaade language inda neevu ganitana solve madabodu hodalva ha adakke indade ondu specific language anta ond irudilla hoda Within the workforce, advanced mathematics skills are in high demand in the range of fields from scientific research and data analysis roles to the engineering and medicine. Okay, data analytics roles, scientific research, in general, in the Java Gadala, advanced mathematics, you got to mathematics like Tumba Yaro Chanagira, or you like in the Java Gadali, Tumba demand in there. Okay. ओके फाइनल टॉपिक ओके फाइनल ಆಗಿ ಸ್ಟೀಮ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಹಾ ಎಸ್ ಅಂದ್ರೆ ಏನು ಸೈನ್ಸ್ ಸಿ ಅಂದ್ರೆ ಬಯಾಲಜಿ ಇ ಅಂದ್ರೆ ಇಂಜಿನಿಯರಿಂಗ್ ಎ ಅಂದ್ರೆ ಆರ್ಟ್ಸ್ ಎಂ ಅಂದ್ರೆ ಬಯಾಲಜಿ ಎಲ್ಲರೂ ಅಟ್ ಲೀಸ್ಟ್ ಗೊತ್ತಾಯ್ತಲ್ಲ ಹಾ ಏನೇನ್ ಇದೆ ಅಂತ ಗೊತ್ತಾಯ್ತಾ ಹಾ ನೆಕ್ಸ್ಟ್ ಫೈನಲ್ ಟಾಪಿಕ್ ಸ್ಟೀಮ್ ಎಜುಕೇಶನ್ ಇಸ್ ಇಂಟೆಂಡೆಡ್ ಟು ಎನ್ಕರೇಜ್ ದಿ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಇನ್ ದಿ ಏರಿಯಾಸ್ ಆಫ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆರ್ಟ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಈಗ ಸ್ಟೀಮ್ ಎಜುಕೇಶನ್ ಅಂದ್ರೆ ಕೆಲಸ ಏನಂದ್ರೆ ನಿಮ್ಮ ಮುಂದೆ ಜಸ್ಟ್ ಥಾಟ್ ಏನೇನ್ ಮುಂದೆ ಏನೇನ್ ಸ್ಟೀಮ್ ಎಜುಕೇಶನ್ ಬಗ್ಗೆ ನಿಮ್ಮ ಒಂದು ಗೊತ್ತಾಯ್ತಲ್ಲ ಈಗ ಸ್ಟೀಮ್ ಅಂದ್ರೆ ಹಾ ಗೊತ್ತಾಯ್ತಲ್ಲ ಹಾ ಗೊತ್ತಾಯ್ತಲ್ಲ ನೆಕ್ಸ್ಟ್ ಅದೇ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಬಗ್ಗೆ ನಿಮ್ಮ ಒಂದು ಸಣ್ಣದಾಗಿ ಒಂದು ಥಿಂಕಿಂಗ್ ಇರಲಿ ಅಂತ ಸ್ಟೀಮ್ ಎಜುಕೇಶನ್ ಮೇನ್ ಫೋಕಸ್ ಓಕೆ ದ ಸಬ್ಜೆಕ್ಟ್ಸ್ ವಿದಿನ್ ದಿಸ್ ಕ್ಯಾಟಗರೀಸ್ ಆರ್ ಕನ್ಸಿಡರ್ಡ್ ಇಂಪಾರ್ಟೆಂಟ್ ಫಾರ್ ಡೆವಲಪಿಂಗ್ ಡೆವಲಪಿಂಗ್ ಕೀ ಲೈಫ್ ಕೀ ಆಫ್ ಲೈಫ್ ಸ್ಕಿಲ್ಸ್ ಅದು ಇತರ ಸಬ್ಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಅದರಿಂದ ಡೆವಲಪಿಂಗ್ ಲೈಫ್ ಸ್ಕಿಲ್ಸ್ ಓಕೆ ವೈ ಕ್ವಾಲಿಫಿಕೇಶನ್ ಇನ್ ದಿಸ್ ಏರಿಯಾ ಆಲ್ಸೋ ಇನ್ ಡಿಮ್ಯಾಂಡ್ ಬೈ ಎಂಪ್ಲಾಯರ್ಸ್ ಈಗಿನ ಕಾಲದಲ್ಲಿ ಇತರ ಈ ಇಷ್ಟು ಸಬ್ಜೆಕ್ಟ್ಸ್ ಸ್ಟೀಮ್ ಎಸ್ ಅಂದ್ರೆ ಸೈನ್ಸ್ ಸಿ ಅಂದ್ರೆ ಟೆಕ್ನಾಲಜಿ ಇ ಅಂದ್ರೆ ಇಂಜಿನಿಯರಿಂಗ್ ಎ ಅಂದ್ರೆ ಆರ್ಟ್ಸ್ ಮ್ಯಾಥಮೆಟಿಕ್ಸ್ ಇಷ್ಟು ಫೀಲ್ಡ್ ಅಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಡಿಮ್ಯಾಂಡ್ ಬೈ ಎಂಪ್ಲಾಯರ್ಸ್ ಈಗ ನೀವು ಎಲ್ಲೇ ಆದರೂ ನೀವು ಕೆಲಸಕ್ಕೆ ಹೋಗ್ಬೋದು ಓಕೆ ನಿಮ್ಗೆ ಎಲ್ಲೇ ಆದರೂ ನಿಮಗೆ ಕೆಲಸ ಸಿಗ್ತದೆ ಓಕೆ ಓಕೆ ಅಟ್ ಲಾಸ್ಟ್ ಆಯ್ತಾ At last, thank you for giving this wonderful opportunity. I hope you all enjoyed our presentation. Thank you and have a nice day. Okay? ಈಗ ನಿಮಗೆಲ್ಲ ನಾನು ಪಾಠ ಮಾಡಿದ ಅರ್ಥ ಆಯ್ತಾ ಯಾರಾದರೂ ಒಬ್ರು ರಿವ್ಯೂ ಕೊಡ್ತೀರಾ ಹೆಂಗಾಯ್ತಂತ ಏನೇನ ಗರ್ಲ್ಸಿಂದ ಒಬ್ರು ಬಾಯ್ಸ್ ಇಂದ ಒಬ್ರು ಅಲ್ಲಿ ನೋಡು ಬರಬೇಕು